ಮಾಲಿಕೆ ಎರಡು ಪುಸ್ತಕ ಪರಿಚಯ ಐವತ್ತಾರು ತಿಂಗಳ ವಿಶೇಷ ವೈಜ್ಞಾನಿಕ ಕಾದಂಬರಿ ಪುಸ್ತಕದ ಹೆಸರು ನೀನು ನಿನ್ನೊಳಗೆ ಖೈದಿ ಲೇಖಕರು ಅನೂಷ್ ಶೆಟ್ಟಿ ಅಭಿಪ್ರಾಯ ಸ್ವಪ್ನವಂಶಿ ಓದುತ್ತಿರುವವರು ದೀಪು ಸುರೇಂದ್ರನಾಥ್ ನೀನು ನಿನ್ನೊಳಗೆ ಖೈದಿ ಪುಸ್ತಕ ಬಹಳ ಚೆನ್ನಾಗಿದೆ ಓದಿ ಎಂದು ಸ್ನೇಹಿತರಾದ ಧರ್ಮರಾಜ್ ಅವರು ಹೇಳಿದಾಗ ಹೆಸರಿನಿಂದಲೇ ಇಷ್ಟವಾದ ಪುಸ್ತಕ ಇದು ಈ ಪುಸ್ತಕದ ಬಗ್ಗೆ ನನ್ನ ಅಭಿಪ್ರಾಯ ಹೇಳುವ ಮುನ್ನ ನಿಮಗಾಗಿರುವ ಅನುಭವ ತಿಳಿಯುವ ಕುತೂಹಲ ಏನೆಂದರೆ ಈಗ ನೀವು ಅಥವಾ ನಾವು ಯಾರಾದರೂ ಆಗಿರಲಿ ಯಾವುದೋ ಒಂದು ಜಾಗಕ್ಕೆ ಮೊದಲ ಬಾರಿ ಭೇಟಿ ನೀಡಿದ್ದರೂ ನಮಗೆ ಆ ಜಾಗವನ್ನು ಇದಕ್ಕಿಂತ ಮೊದಲೇ ನೋಡಿದ್ದನಲ್ಲ ಎಂಬ ಭಾವ ಕಾಡಿದೆಯಾ ನನಗಂತೂ ಕಾಡಿದೆ ನಿಮಗೂ ಆ ಥರ ಭಾವ ಕಾಡಿದೆ ಎಂಬುದು ನನ್ನ ಊಹೆ ಈ ಥರದ ಭಾವನೆಯನ್ನು ದೇಜಾವು ಎನ್ನುವುದು ಇದರ ಸಂಶೋಧನೆಯೇ ಈ ಕಾದಂಬರಿಯ ಜೀವಾಳ ಪುಸ್ತಕ ಕೊಳ್ಳಲು ಹೋದಾಗ ಮುಖಪುಟ ಮತ್ತಷ್ಟು ಆಕರ್ಷಿಸಿತು ಪುಸ್ತಕದ ಬಗ್ಗೆ ಹೇಳುತ್ತಾ ಹೋದಷ್ಟು ಮುಗಿಯದೇನೋ ನೀನು ನಿನ್ನೊಳಗೆ ಖೈದಿ ಹೆಸರ ನೋಡೆ ನನ್ನೊಳಗೆ ನಾನು ಖೈದಿಯಾಗಿರಲು ಹೇಗೆ ಸಾಧ್ಯ ಎಂದು ಕುತೂಹಲದಿಂದ ಓದಲು ಶುರು ಬಿಟ್ಟೆ ವಿಜ್ಞಾನದ ಸಂಶೋಧನೆಗೆ ಸಂಬಂಧಿಸಿದ ಕಾದಂಬರಿ ಓದಿ ಮುಗಿದ ಮೇಲೂ ಅದರಿಂದ ಆಚೆ ಬರಲಾಗದೆ ನಾನು ಅದರೊಳಗೆ ಎಂದೆನಿಸಿದಂತೂ ನಿಜ ಓದಲು ಶುರು ಬಿಟ್ಟ ಮೇಲೆ ಪುಸ್ತಕ ಅರ್ಧ ಮುಗಿದಿದೆ ಎನ್ನುವಷ್ಟರಲ್ಲೇ ಎರಡು ನಿಮಿಷ ಪುಸ್ತಕ ಪಕ್ಕಕ್ಕಿಟ್ಟು ಎದ್ದು ಹೋಗಲಾರದಷ್ಟು ಬಂಧಿಯಾಗಿದ್ದೆ ಎಷ್ಟೆಂದರೆ ಅದರಲ್ಲೇ ಹೇಳಿದ ಹಾಗೆ ಓದಿದ ಸಾಲನ್ನೇ ಮತ್ತೆ ಮತ್ತೆ ಓದುವಷ್ಟು ಪುಸ್ತಕದ ಬಗ್ಗೆ ಬಹಳ ಹೇಳಿದರೆ ಇನ್ನೂ ಓದದೇ ಇದ್ದವರ ಕುತೂಹಲ ಕಮರಿಸಿದಂತಾಗುತ್ತದೆ ಅದನ್ನು ಓದಿದವರ ಬಾಯಲ್ಲಿ ಕೇಳುವುದಕ್ಕಿಂತ ಸ್ವತಃ ಓದಿ ಅನುಭವಿಸುವುದೇ ಸುಖವೆಂದು ನನ್ನ ಅಭಿಪ್ರಾಯ ಆದರೂ ಪುಸ್ತಕದ ಪರಿಚಯಕ್ಕಾಗಿ ಹಾಗೂ ಮಂದಬುದ್ಧಿಯ ನನಗೆ ಅದನ್ನು ಓದುವಾಗ ಹುಟ್ಟಿಕೊಂಡ ಕೆಲವು ಗೊಂದಲಗಳ ನಿವಾರಿಸಲು ಧರ್ಮಾಸಾರ್ ಮಾಡಿದ ಸರ್ಕಸ್ಸನ್ನು ಮರೆಯದಿರಲು ಚಿಕ್ಕದಾಗಿ ಹೇಳಿಬಿಡುವೆ ಮನುಷ್ಯನ ಮೂಲ ರೂಪವನ್ನು ಪ್ರಯೋಗಕ್ಕೆ ಒಳಪಡಿಸಿ ಶವಪಟ್ಟಿಗೆಯಲ್ಲಿ ಹಾಕಿ ಮನಸ್ಸನ್ನು ಕೇಂದ್ರೀಕರಿಸುವಂತೆ ಮಾಡಿ ಅದನ್ನು ಶೂನ್ಯ ವಲಯ ದಾಟಿ ಪ್ಯಾರಲಲ್ ಜಗತ್ತಿಗೆ ಕಳುಹಿಸುವ ಸಂಶೋಧನೆ ಅದೇ ದೇಜಾವು ಸಂಶೋಧನೆ ಜೈಲಿನ ಸರಳುಗಳ ಹಿಂದೆ ಕಳೆದು ಹೋಗುವ ಮೂಲ ರೂಪು ಎಂದು ನಾವು ಅರಿಯುವ ನಿಜದಲ್ಲಿ ಅದು ತದ್ರೂಪಾಗಿರುವುದು ನಮಗೆ ಪುಸ್ತಕದ ಕಡೆಯಲ್ಲಿ ಅರಿವಾಗುವ ಸತ್ಯ ವೈಜ್ಞಾನಿಕ ಸಂಶೋಧನೆಯಲ್ಲಿ ಸಂಚಲನ ಸೃಷ್ಟಿಸುವ ನಮ್ಮ ಲೋಕದಂತೆಯೇ ಇರುವ ಮತ್ತೊಂದು ಪ್ಯಾರಲಲ್ ಜಗತ್ತಿನ ಬಗೆಗೆ ಕೆಲವೊಂದು ಕಡೆ ಕಲ್ಪನೆಯ ಮೂಸೆಯಲ್ಲಿ ಅದ್ದಿದ ಅದ್ಭುತ ಪುಸ್ತಕ ಸಂಶೋಧನೆಯ ಜೀವವಾದ ಮೂಲರೂಪ ತದ್ರೂಪಗಳ ನಡುವಿನ ತಿಕ್ಕಾಟದಲ್ಲಿ ಎರಡೂ ಪಾತ್ರಗಳನ್ನು ಪಾತ್ರದ ಹೆಸರು ಗಿಲ್ಬರ್ಟ್ ಎಂದೇ ಪರಿಚಯಿಸಿರುವುದು ಕೆಲವು ಕಡೆ ಗೊಂದಲವೆನಿಸಿದರು ಗಿಲ್ಬರ್ಟ್ನೊಂದಿಗೆ ಉಳಿದೆಲ್ಲ ಪಾತ್ರಗಳು ಡಿಟೆಕ್ಟಿವ್ಗಳ ಪಕ್ವತೆ ಅವರ ನವಿರು ಹಾಸ್ಯದ ಮಾತುಗಳು ವಿಜ್ಞಾನಿ ಸುಬ್ರಹ್ಮಣ್ಯರಾವ್ ಶಾರದೆ ಗಿಲ್ಬರ್ಟ್ ಬಗೆಗಿನ ಸಹ ಗಣೇಶನ ಗೆಳೆತನ ಇವೆಲ್ಲ ಮನದಲ್ಲಿ ನಿಲ್ಲುವ ಪಾತ್ರಗಳು ಪುಸ್ತಕ ಓದಿ ಬದಿಗಿಟ್ಟ ನಂತರವೂ ದೇಜಾವು ಸಂಶೋಧನೆಯಿಂದ ಹೊರಬರಲಾಗದೆ ಯಾರನ್ನು ನೋಡಿದರೂ ಅವರು ನಮ್ಮ ತದ್ರೂಪು ಅವರ ಮಾತುಕತೆಗಳು ಎಲ್ಲವೂ ಪ್ಯಾರ್ಲಲ್ ವರ್ಲ್ಡ್ನ ಚಮತ್ಕಾರಗಳೆನಿಸಿದರೆ ಅಚ್ಚರಿಯೇನಿಲ್ಲ ಪುಸ್ತಕ ಮುಗಿದ ಎರಡು ದಿನಗಳ ನಂತರವೂ ಸ್ವತಃ ನಾನು ಮೂಲರೂಪವೋ ತದ್ರೂಪವೋ ಎಂದು ಅನುಮಾನಿಸಿ ನನಗೆ ನಾನೇ ನಕ್ಕಿದ್ದೂ ಇದೆ ನನ್ನ ನಾನೇ ಚಿವುಟಿಕೊಂಡಿದ್ದೂ ಇದೆ ಒಟ್ಟಾರೆಯಾಗಿ ನೀನು ನಿನ್ನೊಳಗೆ ಖೈದಿಯೊಂದಿಗಿನ ಪಯಣ ಅದ್ಭುತ ಧನ್ಯವಾದಗಳು